ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಂಗೀತಾ. ಯಶಸ್ವಿ ಸುದ್ದಿವಾಹಿನಿ ನಿರ್ಮಾಣದಲ್ಲಿ ಮೂಡಿ ಬರುತ್ತಿರುವ ಹೊಚ್ಚ ಹೊಸ ಧಾರಾವಾಹಿ ಶಿವಾನಿ ಮುಹೂರ್ತ ಸೆಟ್ಟೇರಿತು. ಯಶಸ್ವಿ ವಾಹಿನಿಯ ಹೊಸ ಧಾರಾವಾಹಿಯ ಮುಹೂರ್ತವನ್ನು ಕಲಬುರಗಿಯ ಸಾಯಿ ದೇವಾಲಯದಲ್ಲಿ ಹಮ್ಮಿಕೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ಧಾರಾವಾಹಿಯ ಮೇನ್ ರೋಲ್ನಲ್ಲಿ ಕಾಣಿಸಿಕೊಳ್ಳುತ್ತಿರುವ ವೀಣಾ ಪಾಟೀಲ್ ಸೀರಿಯಲ್ನ ಕೆಲವು ವಿಶೇಷತೆಗಳನ್ನು ಹಂಚಿಕೊಂಡರು. ಯಶಸ್ವಿ ವಾಹಿನಿಯಲ್ಲಿ ಹೊಸದಾಗಿ ನಡೆಯುತ್ತಿರುವ ಸೀರಿಯಲ್ನ ಎಲ್ಲ ಕಲಾವಿದರಿಗೆ ಶುಭ ಕೋರಿ ಸೋನಲ್ ಕುಮಾರ್ ಕಲಾವಿದರು ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಯಶಸ್ವಿ ವಾಹಿನಿಯ ಮುಖ್ಯಸ್ಥರು ವಿನಾಯಕ್ ಕೋಡ್ಲಾ, ಅಶ್ವಿನಿ ಕೋಡ್ಲಾ, ಧಾರಾವಾಹಿಯ ನಿರ್ದೇಶಕರಾದ ಶ್ರೀನಿವಾಸ್ ಗಂಗೋತ್ರಿ ಹಾಗೂ ಶಿವಾನಿ ಸೀರಿಯಲ್ನ ಎಲ್ಲ ಕಲಾವಿದರು ಉಪಸ್ಥಿತರಿದ್ದರು. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ವೀಣಾ ಪಾಟೀಲ್ ಅಂತ. ಇವಾಗ ನಾವು ಮುಹೂರ್ತನ ಮಾಡಿದ್ದೀವಿ, ಶಿವಾನಿ ಸೀರಿಯಲ್ ಮಾಡ್ತಾ ಇದ್ದೀವಿ ಹೊಸದಾಗಿ. ಸೊ ಅದು ಸ್ಟೋರಿ ಹೇಳಬೇಕು ಅಂತ ಅಂದರೆ, ಒಂದು ಮನುಷ್ಯ ಯಾವುದೇ ಒಂದು ಕಷ್ಟದಲ್ಲಿ ಅಥವಾ ಒಂದು ಪರಿಸ್ಥಿತಿನ ಮೂವ್ ಮಾಡೋಕ್ಕಾಗದೆ ಯಾವುದೋ ಒಂದು ಗುಡಿ ಗಂಡಾಂತರನ ಸೇರ್ತಾನೆ, ಕೊನೆಯದಾಗಿ ಯಾವುದಾದ್ರೂ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅದೇ ಒಂದು ಕಾನ್ಸೆಪ್ಟ್ನ ಬೇಸಾಗಿ ಇಟ್ಕೊಂಡ್ಬಿಟ್ಟು ನಾವು ನಮ್ಮ ಸ್ಟೋರಿನ ಕ್ರಿಯೇಟ್ ಮಾಡಿದ್ದೀವಿ. ಸೊ ಅದರಲ್ಲಿ ನಾನು ಲೀಡ್ ರೋಲಲ್ಲಿ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ, ನಾವು ಸ್ಥಳೀಯ ಅಂದರೆ ಗುಲ್ಬರ್ಗದ ಆರ್ಟಿಸ್ಟ್ಗಳಿದ್ದೀವಿ. ಸೊ ಎಲ್ಲರೂ ವೀಕ್ಷಿಸಿ ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು. ಹೈದರಾಬಾದ್ ಕರ್ನಾಟಕದ ಕಲಾವಿದರು ನಟಿಸ್ತಿರ್ತಕ್ಕಂಥ ಈ ಶಿವಾನಿ ಧಾರಾವಾಹಿಗೆ ಆಲ್ ದಿ ಬೆಸ್ಟ್, ಹಾಗೆ ಯಶಸ್ವಿ ಚಾನಲ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಅದೇ ರೀತಿ ಇದರ ಲೀಡ್ ರೋಲ್ ಆಗಿ ಮಾಡ್ತಾಯಿರ್ತಕ್ಕಂಥ ವೀಣಾ ಪಾಟೀಲ್ ಅವರಿಗೂ ಕೂಡ ಆಲ್ ದಿ ಬೆಸ್ಟ್. ಆ್ಯಂಡ್ ಹೋಲ್ಸೇಲ್ ಆಗಿ ಎಲ್ಲ ಶಿವಾನಿ ಟೀಮ್ ಏನಿದೆಯಲ್ಲ ಅದಕ್ಕೆಲ್ಲದಕ್ಕೂ ಆಲ್ ದಿ ಬೆಸ್ಟ್. ಎಲ್ಲರಿಗೂ ನನ್ನ ನಮಸ್ಕಾರ. ಒಂದು ಚಿಕ್ಕ ಪ್ರಯತ್ನ ದೊಡ್ಡ ಯಶಸ್ಸಿಗೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಮೊದಲನೇದಾಗಿ ನಾವು ನನ್ನ ಲವ್ ಸ್ಟೋರಿ ಎಂಬ ಸೀರಿಯಲನ್ನು ಮಾಡ್ತಿದ್ವಿ, ಅದು ಯಶಸ್ವಿಯಾಗಿ ಮೂಡಿ ಬಂದಿದೆ. ತದನಂತರ ಇವಾಗ ಶಿವಾನಿ ಎಂಬ ಧಾರಾವಾಹಿಯನ್ನು ಪ್ರಾರಂಭಿಸುತ್ತಿದ್ದೇವೆ. ಸೊ ಅದಕ್ಕಾಗಿ ಎಲ್ಲರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಹಾಗೂ ಈ ಒಂದು ಧಾರಾವಾಹಿಗೆ ಸಪೋರ್ಟ್ ಆಗಿದ್ದಕ್ಕೆ ಯಶಸ್ವಿ ಚಾನಲ್ ಅವರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ. ಕಲಬುರಗಿಯ ವಿಜಯಲಕ್ಷ್ಮಿ ಸಿಲ್ಕ್ ಸ್ಯಾರಿ ಸೆಂಟರ್ನಲ್ಲಿ ಮೂರನೇ ವಾರ್ಷಿಕೋತ್ಸವ ಅದ್ಧೂರಿಯಾಗಿ ಆಚರಿಸಲಾಯಿತು. ವಿಜಯಲಕ್ಷ್ಮಿ ಸಿಲ್ಕ್ ಸ್ಯಾರಿ ಸೆಂಟರ್ನ ವಾರ್ಷಿಕೋತ್ಸವ ಹಿನ್ನೆಲೆಯಲ್ಲಿ ಹೆಚ್ಚಿನ ಗ್ರಾಹಕರ ಜನಸಾಗರವೇ ಹರಿದು ಬಂದಿತ್ತು. ಬಂದಂತಹ ಗ್ರಾಹಕರು ಶೇಕಡಾ 50% ಡಿಸ್ಕೌಂಟ್ನಲ್ಲಿ ವಿವಿಧ ರೀತಿಯ ಕಾಂಚಿವರಂ, ಧರ್ಮವರಂ, ಕಾಟನ್ ಸೀರೀಸ್, ಸಿಲ್ಕ್ ಸ್ಯಾರೀಸ್ ಧರಿಸನ್ನು ಧರಿಸಿದರು. ಇದೇ ವೇಳೆ ವಿಜಯಲಕ್ಷ್ಮಿ ಸಿಲ್ಕ್ ಸ್ಯಾರಿ ಸೆಂಟರ್ ಮಾಲೀಕರಿಂದ ಪೂಜೆ ನೆರವೇರಿಸಲಾಯಿತು. ಇವತ್ತು ನಮ್ಮ ಶಾಪ್ ವಿಜಯಲಕ್ಷ್ಮಿ ಸಿಲ್ಕ್ಸ್ 3 ಇಯರ್ಸ್ ಕಂಪ್ಲೀಟ್ ಆಗಿದೆ. ಸೊ ನಾವು ತುಂಬ ಇದು ಖುಷಿಯಾಗಿದೆ ನಮಗೆ. ಗುಲ್ಬರ್ಗ ಕಸ್ಟಮರ್ ಭಾಳ ಸಪೋರ್ಟ್ ಇದೆ. ಸೊ ಈ ಹ್ಯಾಪಿನೆಸ್ಗೋಸ್ಕರ, ಇದು ಸಕ್ಸಸ್ಗೋಸ್ಕರ ನಾವು ಒಂದು 50% ಸೇಲ್ ಇಟ್ಟಿದ್ದೀವಿ ಇವತ್ತು. ಅದು 50% ಸೇಲ್ ಓನ್ಲಿ ಫಾರ್ ಲಿಮಿಟೆಡ್ ಪೀರಿಯಡ್ ಇದೆ, 3 ಡೇಸ್. ಆಲ್ಮೋಸ್ಟ್ ಎಲ್ಲ ಕಲೆಕ್ಷನ್, ವೆಡ್ಡಿಂಗ್ ಕಲೆಕ್ಷನ್ಸ್, ಪಾರ್ಟಿ ವೇರ್, ಡಿಸೈನರ್ ಸಾರೀಸ್ ಎಲ್ಲ ಕಲೆಕ್ಷನ್ ಮೇಲೆ ನಾವು 50% ಆಫರ್ ಇಟ್ಟಿವಿ. ಸೊ ಎಲ್ಲ ಕಸ್ಟಮರಿಗೆ ಒಂದು ಸತಿ ಶಾಪಿಗೆ ಭೇಟಿ ನೀಡಿ, ನಿಮ್ಗೆ ಭಾಳಷ್ಟು ಕಲೆಕ್ಷನ್ ಸಿಗುತ್ತೆ ಇಲ್ಲಿ. ನಮ್ಮ ಹತ್ರ ಸಿಲ್ಕ್ ಸಾರೀಸ್, ಡಿಸೈನರ್, ಪಾರ್ಟಿ ವೇರ್, ಆಲ್ಮೋಸ್ಟ್ ಎಲ್ಲ ನಿಮ್ಗೆ ಒಂದು ಒಕೇಶನ್ ಬೇಕಾಗಿದ್ದಂಥ, ವೆಡ್ಡಿಂಗ್ ಹಿಡಿದು ಒಂದು ಸಣ್ಣ ಸಣ್ಣ ಒಕೇಶನ್ ಎಲ್ಲ ಒಕೇಶನ್ ಯೂಸ್ ಆಗೋಂಥ ಸಾರಿಗಳು ನಮ್ಮ ಹತ್ರ ಇದೆ. ನಾಟ್ ಓನ್ಲಿ ಸಾರೀಸ್, ಈವನ್ ಡ್ರೆಸ್ ಮೆಟೀರಿಯಲ್, ರೆಡಿಮೇಡ್ ಡ್ರೆಸ್, ಲೆಹೆಂಗಾ, ಘಾಗ್ರ, ಅದೆಲ್ಲ ಕಲೆಕ್ಷನ್ಸ್ ಇಟ್ಟಿದ್ದೀವಿ ನಾವು. ಕಸ್ಟಮರ್ಸ್ ಮತ್ತೆ ಯಾವ ರೀತಿ ಸ್ಯಾಟಿಸ್ಫೈನ್ ಆಗ್ತಾರೆ ಇಲ್ಲಿ ಡ್ರೆಸ್ಸಸ್ ಪರ್ಚೇಸ್ ಮಾಡಿದ ತಕ್ಷಣ ನಿಮ್ಗೆ ಏನು ಫೀಡ್ಬ್ಯಾಕ್ ಕೊಡ್ತಾರೆ ಕಸ್ಟಮರ್ಸ್ ನಿಮಗೆ? ಕಸ್ಟಮರ್ಸ್ ಎಲ್ಲ ಭಾಳ ಹ್ಯಾಪಿ ಇದ್ದಾರೆ. ಮತ್ತೆ ಕೇಳ್ತಾರೆ ಇದು ಆಫರ್ ಎಷ್ಟು ದಿನ ಅಂತ. ಅದೇ ಫಸ್ಟ್ ಕ್ವಶನ್, ಅದೇ ಕೇಳ್ತಾರೆ ಇನ್ನೂ ಎಷ್ಟು ದಿನ ಅದು ಈ ದಿನ ಇದೆ ಅಂದರೆ ಅವರು ಮತ್ತೆ ಬೇರೆಯವ್ರಿಗೆ ಕರ್ಕೊಂಡು ಬರ್ಬೋದು, ಬೇರೆ ಊರಿಂದ ಹೇಳಂಗೆ ಅಂತ ಇದ್ದಾರೆ, ಎಲ್ಲ ಕೇಳ್ತಾ ಇದ್ದಾರೆ ಇನ್ನೂ ಎಷ್ಟು ದಿನ ಇಡ್ತೀರ ಇದು ಆಫರ್. ಆಫರಿಂದ ಎಲ್ಲ ಭಾಳ ಹ್ಯಾಪಿ ಇದ್ದಾರೆ. ನಿಮ್ಗೆ ಸಿಲ್ಕ್ ಸಾರೀಸ್ ಎಲ್ಲ ಚೆನ್ನಾಗಿರೋದು, ಪ್ಯೂರ್ ಪ್ಯೂರ್ ಸಿಲ್ಕ್ ಸಾರೀಸು. ಇಲ್ಲ ನಿಮ್ಗೆ ಆಫರಲ್ಲಿ ಅಂದರೆ ಫುಲ್ 50%, 10,000 ಸಾರಿ ನಿಮ್ಗೆ 5,000 ಅದು ಎಲ್ಲರಿಗೆ ವರ್ತ್ ಅನಿಸ್ತಾ ಇದೆ. ಸೊ ಕಸ್ಟಮರೇ ನಮಗೆ ಕೇಳ್ತಾ ಇದ್ದಾರೆ ಇದು ಆಫರ್ ಇನ್ನೂ ಎಷ್ಟು ದಿನ ಇಡ್ತೀರಾ ಅಂತ. ಮೂರನೇ ವರ್ಷದ ವಾರ್ಷಿಕೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಯಾರೆಲ್ಲ ಪಾಲ್ಗೊಂಡಿದ್ದಾರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಸ್ವಲ್ಪ ಹೇಳ್ತೀವಿ? ಬೀದರಿಂದ ನಮ್ಮ ಮಮ್ಮಿ ಡ್ಯಾಡಿ ಬಂದಿದ್ದಾರೆ. ಅವ್ರದ್ದು ಸಪೋರ್ಟು, ಅವ್ರದ್ದು ವಿಶಸ್ ಮತ್ತು ಅವ್ರ ಬ್ಲೆಸ್ಸಿಂಗ್ಸ್ಗೋಸ್ಕರ ನಾವು ಇಷ್ಟು ಸಕ್ಸಸ್ಫುಲ್ ಆಗಿದ್ದೀವಿ ಇವತ್ತು. ಸೊ ಅವ್ರ ಆಶೀರ್ವಾದ ಇನ್ನೂ ಹಂಗೆ ಇರಲಿ ಅಂತ ಅವರು ಅಷ್ಟು ದೂರ ಇವತ್ತು ಬ್ಯಾಂಗ್ಳೂರಿಗೆ ಹೋಗ್ತಾಯಿದ್ರು, ಬ್ಯಾಂಗ್ಳೂರಿಂದ ಬಿಟ್ಟು ಇಲ್ಲಿ ಬಂದಿದ್ದಾರೆ ಅವರು. ಮಮ್ಮಿ
ಡ್ಯಾಡಿ ಇದಾರ, ತಮ್ಮ ಅದನ್ನು, ಭಾಭಿ ಎಲ್ಲ ಬಂದಿದ್ದಾರೆ, ಫುಲ್ ಫ್ಯಾಮಿಲಿ ಮೆಂಬರ್ ಸಪೋರ್ಟಿಗೆ ಬಂದಿದ್ದಾರೆ. ಈಗ ಸದ್ಯಕ್ಕೆ ನಾವು ವಿ ಆರ್ ಇನ್ ಥರ್ಡ್ ಇಯರ್, ವಿ ಹ್ಯಾವ್ ಕಂಪ್ಲೀಟೆಡ್ 3 years, ಆ್ಯಂಡ್ ಎವ್ರಿ ಇಯರ್ ವಿ ಗಿವ್, ಅಂದರೆ ಇದು ಎವ್ರಿ ಇಯರ್ ನಾವು 50% ಆಫರ್ ಹಾಕ್ತೀವಿ 20th June. ಆ್ಯಂಡ್ ಇಟ್ ಈಸ್ ಅ ಸಕ್ಸಸ್ಫುಲ್ ರೆಸ್ಪಾನ್ಸ್ ಬೈ ಕಸ್ಟಮರ್ಸ್. ಪ್ರತಿಯೊಬ್ಬರು ಕಷ್ಟ ಗುಲ್ಬರ್ಗ ಲೇಡೀಸು ನಮ್ಮ ಶಾಪಿಗೆ ವಿಸಿಟ್ ಮಾಡಿರ್ತಾರೆ ಆನ್ 20th ಇವತ್ತಿಗೆ, ಇವತ್ತಿಂದ ನಮ್ಮ ಆಫರ್ ಸ್ಟಾರ್ಟ್ ಆಗುತ್ತೆ. ಮತ್ತು ಐ ಆಮ್ ಥ್ಯಾಂಕ್ಫುಲ್ ಟು ಈಚ್ ಆ್ಯಂಡ್ ಎವ್ರಿ ಲೇಡೀಸ್ ಇನ್ ಗುಲ್ಬರ್ಗ ಸಿಟಿ ಫಾರ್ ಮೇಕಿಂಗ್ ಅಸ್ ಸಕ್ಸಸ್ಫುಲ್, ಆ್ಯಂಡ್ ವಿದೌಟ್ ಯುವರ್ ಸಪೋರ್ಟ್ ವಿ ಕುಡ್ ಹ್ಯಾವ್ ನಾಟ್ ಡನ್ ಎನಿಥಿಂಗ್. ಸೊ ಲವ್, ಥ್ಯಾಂಕ್ ಯು ಫಾರ್ ದ ಲವ್ ಅಂಡ್ ಸಪೋರ್ಟ್. ಬೀದರ್ನಲ್ಲಿ 5ನೇ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ನಗರದಲ್ಲಿ ಇಂದು 5ನೇ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಜಿಲ್ಲಾಡಳಿತ ಮತ್ತು ಆಯುಷ್ ಇಲಾಖೆ ವತಿಯಿಂದ ನಗರದ ಕರ್ನಾಟಕ ಫಾರ್ಮಸಿ ಕಾಲೇಜಿನಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ನಗರದ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಸಾವಿರಾರು ಜನರು ಮತ್ತು ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಗೀತಾ ಕಿದ್ರಿ, ತಮ್ಮ ಎಲ್ಲ ಅಧಿಕಾರಿ ವರ್ಗದವರೊಂದಿಗೆ ಬೆಂಗಳೂರಿನ ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರ ಆರ್ಟ್ ಆಫ್ ಲಿವಿಂಗ್ ಉಪನ್ಯಾಸಕರಾದ ಶ್ರೀಮತಿ ವಿಜಯಲಕ್ಷ್ಮಿ ಅವರ ಮಾರ್ಗದರ್ಶನದಲ್ಲಿ ಸಾಮೂಹಿಕವಾಗಿ ಯೋಗ ಅಭ್ಯಾಸ ಮಾಡಿದರು. Relax. This asana is neuromuscular coordination, balance, endurance and alertness. Padahastasana. Pad ka arth hai pair aur hast ka arth hai heart. Dheere dheere saans bhitar le aur haathon ko upar uthaye. Shareer ko kamar ki upar ki or kheenche. Saans chhodiye tatha aage ki taraf tab tak jhuke jab tak puri hathi स्पर्श करने लगे. स्टे इन दिस पोजिशन 10 to 15 seconds. जिन लोगों को पीठ की अकड़न की समस्या है उनको अपने शरीर की क्षमता के सांस भीतर में और धीरे धीरे सामान्य स्थिति में वापस आए. ಮನಸ್ಸಿನ ಏಕಾಗ್ರತೆಗೆ ಯೋಗ ಸಹಕಾರಿಯಾಗುತ್ತದೆ ಎಂದು ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕುರ್ ಅಭಿಪ್ರಾಯಿಸಿದರು. ವಿಶ್ವ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಸೇಡಂನಲ್ಲಿ ಯೋಗಾಭ್ಯಾಸ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ತೇಲ್ಕುರ್, ಯೋಗದಿಂದ ಏಕಾಗ್ರತೆ ಮತ್ತು ನೆಮ್ಮದಿ ಸಿಗುತ್ತದೆ, ಹಲವು ಕಾಯಿಲೆಯನ್ನು ವಾಸಿ ಮಾಡುವ ಶಕ್ತಿ ಯೋಗದಲ್ಲಿದೆ ಎಂದು ಹೇಳಿದರು. ಪಟ್ಟಣದ ಮಾತೃಛಾಯಾ ಕಾಲೇಜ್ ಆವರಣದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸಮಿತಿ ಆಯೋಜಿಸಿದ 5ನೇ ವಿಶ್ವ ಯೋಗ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಅವರು, ಇಂದು ವಿಶ್ವವೇ ಯೋಗಕ್ಕೆ ಶರಣಾಗಿದೆ, ಭಾರತ ವಿಶ್ವಗುರು ಆಗುವತ್ತ ಹೆಜ್ಜೆ ಇಡುತ್ತಿದೆ, ವಿಶ್ವವೇ ಭಾರತದ ಕಡೆ ನೋಡುತ್ತಿದೆ ಎಂದು ತಿಳಿಸಿದರು. ಇವತ್ತು ಹಿಂದೂ ಸಾಮ್ರಾಜ್ಯ ಮತ್ತೆ ಉನ್ನತಿಗೆ ಹೋಗಬೇಕು, ಅದಕ್ಕಾಗಿ ಶಿವಾಜಿ ಮಹಾರಾಜ ಹುಟ್ಟಿ ಬರಬೇಕು. ಎಲ್ಲಿ ಬರಬೇಕು ಅಂತ ಕೇಳಿದರೆ ಪಕ್ಕದ ಮನೆಯಲ್ಲಿ ಹುಟ್ಟಬೇಕು, ನಮ್ಮ ಮನೆಯಲ್ಲಿ ಅಲ್ಲ. ಅಂದ್ರೆ ನಮ್ಮ ಮನಸ್ಸು ನಮ್ಮಿಂದ ಪ್ರಾರಂಭ ಆಗಬೇಕು ಅನ್ನೋದನ್ನ ನಾವು ಮರೆತು ಬಿಟ್ಟಿದ್ದೀವಿ. ನಮ್ಮ ಮನೆಯ ಮುಂದಿನ ರಸ್ತೆ ಸ್ವಚ್ಛವಾಗಿರಬೇಕು ಅಂತ ಹೇಳಿದ್ರೆ ಅದಕ್ಕೆ ಪುರಸಭೆಯವರೇ ಬರಬೇಕು, ಅದರಲ್ಲಿ ನಮ್ಮ ಜವಾಬ್ದಾರಿ ಇಲ್ಲ. ನಮ್ಮ ಮನೆಯನ್ನು ಸ್ವಚ್ಛ ಮಾಡಿ ನಮ್ಮ ಮನೆಯ ಮುಂದಿರುವಂತಹ ರಸ್ತೆಗೆ ತಂದು ಬಿಸಾಕುವಂಥದ್ದು ಇದು ಇವತ್ತಿನ ಮನಸ್ಥಿತಿ. ಅದಕ್ಕೆ ನಾವೆಲ್ಲ ತಿಳ್ಕೊಂಡದ್ದೇನು ಅಂತ ಹೇಳಿದ್ರೆ ನಮ್ಮ ಜವಾಬ್ದಾರಿ ಇಷ್ಟೇನೆ. ಆದರೆ ಈ ಊರು ನಗರ ರಸ್ತೆಗಳು ಸ್ವಚ್ಛ ಇಡುವಂಥದ್ದು, ಮರಗಳನ್ನು ಬೆಳೆಸುವಂಥದ್ದು, ಇದೆಲ್ಲ ಯಾರ್ದು ಜವಾಬ್ದಾರಿ ಅಂತ ಹೇಳಿದರೆ ಯಾವುದೋ ರಾಜಕೀಯ ವ್ಯಕ್ತಿಗಳ ಜವಾಬ್ದಾರಿ ಮಾತ್ರ ಅಂತೇಳಿ ನಾವು ಅಂದ್ಕೊಳ್ತಾ ಇದ್ದೀವಿ. ಬಾಗಲಕೋಟೆಯ ಮುದೋಳ್ನಲ್ಲಿ ಸಚಿವ ಆರ್ಬಿ ತಿಮ್ಮಾಪುರ್ ಯೋಗಾಭ್ಯಾಸದಲ್ಲಿ ಪಾಲ್ಗೊಂಡಿದ್ದರು. ಮುಧೋಳ್ ನಗರದ ಶ್ರೀ ದಾನಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಸಕ್ಕರೆ ಸಚಿವರಾದ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ ಅವರು ಭಾಗವಹಿಸಿದರು. ಯೋಗದ ಹಲವಾರು ಭಂಗಿಗಳನ್ನು ಮಾಡುತ್ತಾ ಅವರು ಯೋಗ ಪಟುಗಳನ್ನು ಕುರಿತು ಮಾತನಾಡಿ, ಇಡೀ ಜಗತ್ತಿಗೆ ಯೋಗವನ್ನು ಪರಿಚಯಿಸಿದ ದೇಶ ಭಾರತ. ಪರಿಮಿತವಾಗಿ ಯೋಗ ಮಾಡುವುದರಿಂದ ಯಾವುದೇ ರೋಗಗಳು ಬರುವುದಿಲ್ಲ, ಸದೃಢ ಸಮಾಜ ನಿರ್ಮಾಣಕ್ಕೆ ಯೋಗ ಅತಿ ಮುಖ್ಯವಾಗಿದೆ ಎಂದರು. ಮುಖ್ಯವಾಗಿ ಉಸಿರನ್ನು ತೆಗೆದುಕೊಳ್ತಾ ಇರಬೇಕು, ದೃಷ್ಟಿ ನೆರೆಗೊಳ್ಳಲು ನಿಧಾನವಾಗಿ ಸಮಸ್ಥಿತಿ ಬಂದರೆ ಬೇರೆ ನಿಧಾನ ಬಿಡಿಸ್ಕೊಂಡು ನೆಕ್ಸ್ಟ್ ಮಾಡೋಣ. ಅರ್ಥ ಉಪವಾಸ
ಆರೋಗ್ಯ ಸುಧಾರಣೆಗೆ ವೆಚ್ಚರಹಿತ ಚಿಕಿತ್ಸೆ ಪದ್ಧತಿಯೇ ಯೋಗ ಎಂದು ಜಿಲ್ಲಾ ಪತಂಜಲಿ ಯೋಗ ಸಮಿತಿ ಕಾರ್ಯಕಾರಿಣಿ ಸದಸ್ಯ ವೀರೇಶ್ ಕುಲಕರ್ಣಿ ಹೇಳಿದರು. ಕಲಬುರಗಿಯ ವಾಡಿಯಲ್ಲಿ ಎಸಿಸಿ ಗೋರ್ಗಸ್ ಪಾರ್ಕ್ನಲ್ಲಿ ಪತಂಜಲಿ ಯೋಗ ಸಮಿತಿ, ಎಸಿಸಿ ಸ್ಪೋರ್ಟ್ಸ್ ಕ್ಲಬ್, ಹಿಂದೂಸ್ತಾನ್ ಪೆಟ್ರೋಲಿಯಂ ಸಂಯುಕ್ತಾಶ್ರಯದಲ್ಲಿ 5ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಯೋಗಾಭ್ಯಾಸದ ಮಹತ್ವವನ್ನು ವಿವರಿಸಿದರು. ಯೋಗವು ಮನಸ್ಸಿನ ಮತ್ತು ದೇಹ, ಚಿಂತನೆ ಮತ್ತು ಕ್ರಿಯೆ, ಸಂಯಮ ಮತ್ತು ಸಾರ್ಥಕತೆಯನ್ನು ಒಗ್ಗೂಡಿಸುತ್ತದೆ. ಹಾಗೆಯೇ ಪ್ರಕೃತಿ ಮತ್ತು ಮನುಷ್ಯನ ನಡುವೆ ಸಾಮರಸ್ಯವನ್ನು ಉಂಟು ಮಾಡುತ್ತದೆ. ಯೋಗವು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತಮವಾಗಿರಿಸುವ ವಿಶೇಷ. You feel yourself. You are moving somewhere else. ನೀವು ಎಲ್ಲೋ ಹೋಗ್ತಾ ಇದ್ದೀರಾ? ನೀವು ಎಲ್ಲೋ ಹೋಗ್ತಾ ಇದ್ದೀರಾ? ಆಕಾಶದಲ್ಲಿ ನಾನು ಕೇಳ್ತಾ ಇದ್ದೀನಿ. I am flying in the air. ನೀವು first time flying in the air. ಲೇಡಿಗೋ. ಈ ಥಿಂಕ್ ಅಬೌಟ್ ಜಸ್ಟ್ ಯು ಹ್ಯಾವ್ ಟು ಥಿಂಕ್. ಹುಬ್ಬಳ್ಳಿಯಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ಅಡ್ಡೆ ಮೇಲೆ ಪೊಲೀಸರ ದಾಳಿ, ನಾಲ್ವರು ಅಂದರ್. ಕ್ರಿಕೆಟ್ ಬೆಟ್ಟಿಂಗ್ ಅಡ್ಡ ಮೇಲೆ ದಾಳಿ ಮಾಡಿ 4 ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಗೋಕುಲ ರೋಡ್ ಠಾಣಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಾಂಗ್ಲಾದೇಶ ಆಸ್ಟ್ರೇಲಿಯಾ ನಡುವಿನ ಲೈವ್ ಬೆಟ್ಟಿಂಗ್ ದಂಧೆಯಲ್ಲಿ ತೊಡಗಿದ್ದರು ಎನ್ನಲಾಯಿತು. ಮಾಹಿತಿ ಆಧರಿಸಿ ಹುಬ್ಬಳ್ಳಿಯ ಗಾಂಧಿನಗರದಲ್ಲಿನ ಬೆಟ್ಟಿಂಗ್ ಅಡ್ಡ ಮೇಲೆ ದಾಳಿ ಮಾಡಿದ ರಾಘವೇಂದ್ರ, ರವಿ, ಹಬೀಬ್ ನಾಗರಾಜ್, ವಿನಾಯಕ್ ಕಟ್ಪಟ್ಟಿ ಬಂಧಿಸಲಾಯಿತು. ಬಂಧಿತ ಆರೋಪಿಗಳಿಂದ 1 ಲೈನ್ ಮೆಷಿನ್, 18 ಮೊಬೈಲ್, 1 ಲ್ಯಾಪ್ಟಾಪ್ ವಶಕ್ಕೆ ಪಡೆಯಲಾಯಿತು. ಗೋಕುಲ್ ರೋಡ್ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಲಾರಿ ಕದ್ದವರನ್ನ ಚೇಸ್ ಮಾಡಿ ಹಿಡಿದ ಪೊಲೀಸ್, ಸಿನಿಮೀಯ ರೀತಿಯಲ್ಲಿ ನಡೆಯಿತು ಕಳ್ಳರ ಬೇಟೆ. ಲಾರಿ ಕದ್ದು ಪರಾರಿಯಾಗುತ್ತಿದ್ದ ಕಳ್ಳರನ್ನು ಬೆನ್ನಟ್ಟಿ ಹಿಡಿಯುವಲ್ಲಿ ಶಹರ ಪೊಲೀಸ್ ಠಾಣೆ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಹುಬ್ಬಳ್ಳಿ ಮಂಟೂರು ರಸ್ತೆಯಲ್ಲಿ ನಂಬರ್ ಪ್ಲೇಟ್ ಕಾಣಿಸದ ಹಾಗೆ ಕದ್ದು ಪರಾರಿಯಾಗುತ್ತಿದ್ದ ಕಳ್ಳರಿಗೆ ಪೊಲೀಸರು ಲಾರಿ ನಿಲ್ಲಿಸಲು ಹೇಳಿದಾಗ ನಿಲ್ಲಿಸದೆ ಪರಾರಿಯಾಗಿದ್ದರು. ತಕ್ಷಣವೇ ಪೊಲೀಸರು ಲಾರಿ ಬೆನ್ನಟ್ಟಿ ಲಾರಿ ಹಾಗೂ ಚಾಲಕನನ್ನು ಬಂಧಿಸಿದ್ದಾರೆ. ಹೂದಾ ಪೊಲೀಸ್ ಆಯುಕ್ತ ಎಂಎನ್ ನಾಗರಾಜ್ ನೇತೃತ್ವದಲ್ಲಿ ಕಳ್ಳರನ್ನು ಬಂಧಿಸಲಾಗಿದೆ. ತಾಲೂಕು ಶಿರ್ಗುಪ್ಪ ಗ್ರಾಮದ ನಿವಾಸಿಗಳಾದ ಆಶಿಫ್ ಮುಲ್ಲಾನವರ ಹಾಗೂ ದಾವಲ್ ಸಾಬ್ ಹೊಸಪೇಟೆ ಬಂಧಿತ ಆರೋಪಿಗಳು. ಆರೋಪಿಗಳಿಂದ 35,000 ರೂಪಾಯಿ ಹಣ ಹಾಗೂ 3 ಲಾರಿ ವಶಪಡಿಸಿಕೊಳ್ಳಲಾಗಿದೆ. ಲಾರಿ ಬೆನ್ನಟ್ಟಿ ಹಿಡಿದ ಶಹರ ಪೊಲೀಸ್ ಠಾಣೆಯ ಸಿಬ್ಬಂದಿಗೆ ಹೂದಾ ಪೊಲೀಸ್ ಆಯುಕ್ತ ಎಂಎನ್ ನಾಗರಾಜ್ ನಗದು ಬಹುಮಾನ ಘೋಷಣೆ ಮಾಡಿದ್ದಾರೆ. ಈ ಸಂಬಂಧ ಶಹರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಭರಣ ನಗದು ಇದ್ದ ವ್ಯಾನಿಟಿ ಬ್ಯಾಗ್ ಕಳೆದುಕೊಂಡವರಿಗೆ ಹಿಂತಿರುಗಿಸಿ ಪ್ರಾಮಾಣಿಕತೆ ಮೆರೆದ ಹುಬ್ಬಳ್ಳಿಯ ಆಟೋ ರಾಜ. ಹುಬ್ಬಳ್ಳಿಯ ದೇಶ್ ಪಾಂಡೆ ನಗರದ ಸಂತೋಷ್ ಬಂಡಿವಡ್ಡರ್ ಪ್ರಾಮಾಣಿಕತೆ ಮೆರೆದ ಆಟೋ ಚಾಲಕ. ಗೋವಾ ಮೂಲದ ಸಬ್ರಿನ್ ಶೇಖ್ ಎಂಬ ಮಹಿಳೆ ಆಟೋದಲ್ಲಿ ಬ್ಯಾಗ್ ಬಿಟ್ಟು ಹೋಗಿದ್ದರು. ಆ ಬ್ಯಾಗ್ ನೋಡಿದ ಸಂತೋಷ್ ಬ್ಯಾಗ್ ತೆರೆದು ನೋಡಿದಾಗ 1,00,000 ರೂಪಾಯಿ ಮೌಲ್ಯದ ನೆಕ್ಲೆಸ್ ನಗದು ಇದ್ದುದನ್ನ ನೋಡಿ ಕೂಡಲೇ ಕಸಬಾಪೇಟ ಠಾಣೆ ಪೊಲೀಸರಿಗೆ ಒಪ್ಪಿಸಿದ್ದಾನೆ. ಪೊಲೀಸರು ಬ್ಯಾಗ್ ಮಾಲೀಕರನ್ನು ಕರೆಸಿ ವ್ಯಾನಿಟಿ ಬ್ಯಾಗ್ ವಾಪಸ್ ನೀಡಿದ್ದಾರೆ. ಆಟೋ ಚಾಲಕ ಪ್ರಾಮಾಣಿಕತೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಸಬೇಟ ಠಾಣಾ ಪಿಎಸ್ಐ ಎನ್ಜಿ ಚೌಹಾಣ್ ಪದೆಗಳಾದ ಬಾಳಿಕಾಯಿ, ಎಸ್ಜಿ ಕಮತದ್ ಹಾಗೂ ಸಿಬ್ಬಂದಿ ಇದ್ದರು. ಕುದುರೆಯನ್ನು ಏರಿ ಯೋಗ ಮಾಡಿದ ಯೋಧರು ನೋಡುಗರ ಗಮನ ಸೆಳೆದರು. ಇಂದು ವಿಶ್ವ ಯೋಗ ದಿನಾಚರಣೆ ಹಿನ್ನೆಲೆ ಉತ್ತರ ಪ್ರದೇಶದ ಶಹರನ್ಪುರನಲ್ಲಿ ಸೈನಿಕರು ಕುದುರೆ ಮೇಲೆ ನಿಂತು ಆಸನವನ್ನು ಮಾಡಿದರು. ಈ ಮೂಲಕ ಗಮನ ಸೆಳೆದರು. ಮುನ್ನೆಲೆಗೆ ಬಂದ ಅಧ್ಯಕ್ಷ ಸ್ಥಾನದ ಚರ್ಚೆ ಪಕ್ಷವೇ ಆಯ್ಕೆ ಮಾಡಲಿ ಎಂದ ರಾಹುಲ್. ಕಾಂಗ್ರೆಸ್ ಪಕ್ಷದ ನೂತನ ಅಧ್ಯಕ್ಷರ ಆಯ್ಕೆಯಲ್ಲಿ ನಾನು ಯಾವುದೇ ಪಾತ್ರ ವಹಿಸುವುದಿಲ್ಲ ಎಂದು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಸ್ಪಷ್ಟಪಡಿಸಿದ್ದಾರೆ. ಇದರೊಂದಿಗೆ ಅಧ್ಯಕ್ಷ ಸ್ಥಾನದಿಂದ ಹೊರ ನಡೆಯುವ ನಿರ್ಧಾರ ಅಚಲ ಎಂಬ ಸಂದೇಶವನ್ನು ಮುಖಂಡರಿಗೆ ರವಾನಿಸಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಪಕ್ಷದ ಹೀನಾಯ ಸೋಲಿನ ನಂತರ ಪಕ್ಷದ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯುವ ತೀರ್ಮಾನವನ್ನು ಅವರು ಪ್ರಕಟಿಸಿದರು.
ಆದರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿ ಸಮಿತಿಯು ಇದನ್ನು ತಿರಸ್ಕರಿಸಿತ್ತು. ರಾಹುಲ್ ಅವರೇ ಅಧ್ಯಕ್ಷರಾಗಿ ಮುಂದುವರಿಯಬೇಕು ಎಂದು ಪಕ್ಷದ ವಿವಿಧ ಮುಖಂಡರು ಆಗ್ರಹಪಡಿಸಿದರು. ಅಧ್ಯಕ್ಷ ಸ್ಥಾನಕ್ಕೆ ನಿಮ್ಮ ಉತ್ತರಾಧಿಕಾರಿ ಯಾರು ಎಂಬ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಾಧಿಕಾರಿ ಯಾರು ಎಂಬುದನ್ನು ನಾನು ನಿರ್ಧರಿಸುವುದಿಲ್ಲ, ಪಕ್ಷ ನಿರ್ಧರಿಸುತ್ತದೆ ಎಂದು ರಾಹುಲ್ ಪ್ರತಿಕ್ರಿಯಿಸಿದರು. ದೇಶೀಯ ಆರ್ಥಿಕ ಚಟುವಟಿಕೆಗಳ ರಭಸ ಕಳೆದುಕೊಂಡಿದ್ದು ವೃದ್ಧಿ ದರವು ನಿಧಾನಗೊಂಡಿರುವುದನ್ನು ಆರ್ಬಿಐ ಗವರ್ನರ್ ಒಪ್ಪಿಕೊಂಡಿದ್ದಾರೆ. ಹಣಕಾಸು ನೀತಿ ಸಮಿತಿಯ ಸಭೆಯಲ್ಲಿ ಚರ್ಚಿಸಲಾದ ವಿಷಯಗಳನ್ನು ಗುರುವಾರ ಬಹಿರಂಗಪಡಿಸಲಾಗಿದ್ದು ಅದರಲ್ಲಿ ಈ ವಿವರಗಳಿವೆ. ದೇಶಿ ಆರ್ಥಿಕ ವೃದ್ಧಿ ದರವು ಕುಂಠಿತಗೊಂಡಿರುವುದನ್ನು ದಾಸ ಅವರು ಒಪ್ಪಿಕೊಂಡಿರುವುದು ಸಭೆಯ ಕಲಾಪದಲ್ಲಿ ದಾಖಲಾಗಿದೆ. ಆರ್ಥಿಕತೆಯ ಬೆಳವಣಿಗೆಯು 2012-2017 ಅವಧಿಯಲ್ಲಿ ಶೇಕಡ 5 ಕಡಿಮೆ ಮಟ್ಟಕ್ಕೆ ಕುಸಿದಿತ್ತು ಎಂದು ಕೇಂದ್ರ ಸರ್ಕಾರದ ಮಾಜಿ ಮುಖ್ಯ ಆರ್ಥಿಕ ಸಲಹೆಗಾರ ಅರವಿಂದ್ ಸುಬ್ರಹ್ಮಣ್ಯನ್ ಅವರು ವಿಶ್ಲೇಷಿಸಿದ್ದಾರೆ. ಪ್ರಧಾನಿ ಆರ್ಥಿಕ ಸಲಹಾ ಸಮಿತಿಯು ಈ ವಾದ ಸರಣಿಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದ ಬೆನ್ನಲ್ಲೇ ದಾಸ ಅವರ ಈ ಧೋರಣೆ ಬಹಿರಂಗಗೊಂಡಿದೆ. ಒಟ್ಟಾರೆ ಆರ್ಥಿಕ ಚಟುವಟಿಕೆಗಳು ತಮ್ಮ ತೀವ್ರತೆ ಕಳೆದುಕೊಂಡಿರುವುದಕ್ಕೆ ಸ್ಪಷ್ಟ ಸಾಕ್ಷಿಗಳಿವೆ. 2018-19 ಹಣಕಾಸು ವರ್ಷದ 4 ತ್ರೈಮಾಸಿಕದ ವೃದ್ಧಿ ದರವು ಶೇಕಡ 5.8 ಇಳಿದಿದೆ. ಬೆಳವಣಿಗೆಯ ವೇಗವು ನಿಧಾನಗೊಂಡಿದೆ. ಅದರಲ್ಲೂ ವಿಶೇಷವಾಗಿ ಬಂಡವಾಳ ಹೂಡಿಕೆ ಚಟುವಟಿಕೆಗಳು ತೀವ್ರ ಕುಸಿತ ಕಂಡಿವೆ ಎಂದು ದಾಸ್ ಅವರು ಸಭೆಯಲ್ಲಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಪೂರೈಕೆಗೆ ಸಂಬಂಧಿಸಿದಂತೆಯೂ ಕೃಷಿ ಮತ್ತು ಪೂರಕ ಚಟುವಟಿಕೆಗಳು ನಿಧಾನಗೊಂಡಿವೆ. ಸೇವಾ ವಲಯ ಮತ್ತು ಕಟ್ಟಡ ನಿರ್ಮಾಣ ಚಟುವಟಿಕೆಗಳು ಗಮನಾರ್ಹವಾಗಿ ಕುಂಠಿತಗೊಂಡಿವೆ ಎಂದು ಹೇಳಿದ್ದಾರೆ. ಗ್ರಾಮ ವಾಸ್ತವ್ಯದ ಹಿಂದೆ ಯಾವುದೇ ಪ್ರಚಾರ, ಗಿಮಿಕ್ ಇಲ್ಲ ಎಂದ ಸಿಎಂ HDK. ಪ್ರತಿ ತಿಂಗಳು 2-4 ಬಾರಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕೆಂದು ಬಯಸಿದ್ದೇನೆ ಎಂದು ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಹೇಳಿದ್ದಾರೆ. ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ಚಂದ್ರಕಿ ಗ್ರಾಮದಲ್ಲಿ ಮಾತನಾಡಿದರು. ಅಲ್ಲಿ ಹಮ್ಮಿಕೊಂಡಿದ್ದ ಜನತಾ ದರ್ಶನ ಹಾಗೂ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮಕ್ಕೆ ಯಾದಗಿರಿಯಿಂದ ಬಸ್ ಮೂಲಕ ಪ್ರಯಾಣ ಬೆಳೆಸಿದರು. ಈ ಸಂದರ್ಭದಲ್ಲಿ ಸುದ್ದಿಸಂಸ್ಥೆಗೆ ಪ್ರತಿಕ್ರಿಯಿಸಿದ ಅವರು, ಗ್ರಾಮ ವಾಸ್ತವ್ಯದ ಹಿಂದೆ ಯಾವುದೇ ಪ್ರಚಾರ ಗಿಮಿಕ್ ಇಲ್ಲ. ಗ್ರಾಮೀಣ ಪ್ರದೇಶಗಳಲ್ಲಿನ ಜನರ ವಾಸ್ತವ ಬದುಕನ್ನು ಅರ್ಥ ಮಾಡಿಕೊಂಡು ಅವರ ಸಮಸ್ಯೆಗಳಿಗೆ ಸ್ಪಂದಿಸಲು ಮುಂದಾಗುತ್ತೇನೆ ಎಂದರು. ಐಎಂಎ ವಂಚನೆ ಪ್ರಕರಣ ಸಮನ್ಸ್ ಜಾರಿಗೊಳಿಸಿದ ED. ಐಎಂಎ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿ ಐಎಂಎ ಕಚೇರಿಗೆ ED ಸಮನ್ಸ್ ಜಾರಿಗೊಳಿಸಿದೆ. ED ಸಹಾಯಕ ನಿರ್ದೇಶಕ ಬಸವರಾಜೂರಿಂದ ಸಮನ್ಸ್ ಜಾರಿಯಾಗಿದ್ದು ಐಎಂಎ ಮುಖ್ಯ ಕಚೇರಿಯಲ್ಲಿ SIT ಅಧಿಕಾರಿಗಳು ಪರಿಶೀಲಿಸಿದರು. ಐಎಂಎ ಮಾಲೀಕ ಮಹಮ್ಮದ್ ಮನ್ಸೂರ್ ಖಾನ್ ಇದೇ 24 ಒಳಗೆ ಕಚೇರಿಗೆ ಹಾಜರಾಗಬೇಕು. ಅಲ್ಲದೆ ಹೊಂದಿರುವ ಬ್ಯಾಂಕ್ ಖಾತೆಗಳ ವಿವರ ಸಲ್ಲಿಸಬೇಕು. ಭಾರತ ಹಾಗೂ ವಿದೇಶದಲ್ಲಿ ಹೊಂದಿರುವ ಕಂಪನಿಗಳ ಮಾಹಿತಿ ಎಲ್ಲವನ್ನು ತರುವಂತೆ ED ಸೂಚಿಸಿದೆ. -10 ಯೋಗಾಭ್ಯಾಸ, ಇಂಡೋ ಟಿಬೆಟ್ ಪೊಲೀಸರಿಂದ ಯೋಗ ದಿನಾಚರಣೆ. ಇಂದು ವಿಶ್ವದೆಲ್ಲೆಡೆ ಯೋಗ ದಿನಾಚರಣೆಯಲ್ಲಿ ಆಚರಿಸಲಾಗುತ್ತಿದೆ. ಹಿಮಾಚಲ ಪ್ರದೇಶದ ಸಿಕ್ಕಿಂನಲ್ಲಿ ಇಂಡೋ ಟಿಬೆಟ್ ಪೊಲೀಸರು ಯೋಗಾಭ್ಯಾಸದಲ್ಲಿ ತೊಡಗಿದ್ದರು. 14,000 ಅಡಿಯಲ್ಲಿ -10 ಯೋಗವನ್ನು ಮಾಡಿದರು. ಘೋಷಿಸಿದ ಇವಿ ಮತ್ತೆ ಬ್ಯಾಟ್ ಹಿಡಿಯಲು BCCI ಮುಂದೆ ಮನವಿ. ಇತ್ತೀಚೆಗಷ್ಟೇ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ಭಾರತ ತಂಡದ ಮಾಜಿ ಕ್ರಿಕೆಟಿಗ ಯುವರಾಜ್ ಸಿಂಗ್ ಮತ್ತೆ ಕ್ರಿಕೆಟ್ ಆಡಲು ಅನುಮತಿ ನೀಡುವಂತೆ BCCIಗೆ ಮನವಿ ಸಲ್ಲಿಸಿದ್ದಾರೆ. ವಿದೇಶಿ ಟೂರ್ನಿಗಳಲ್ಲಿ ಆಡುವ ಇಚ್ಛೆ ವ್ಯಕ್ತಪಡಿಸಿದ ಯುವರಾಜ್ ಸಿಂಗ್ ಇದಕ್ಕಾಗಿ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಮುಂದೆ ಅನುಮತಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಎಲ್ಲ ರೀತಿಯ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಘೋಷಿಸಿರುವ ಯುವಿ ಮುಂದಿನ ದಿನಗಳಲ್ಲಿ ವಿದೇಶಿ T20 ಲೀಗ್ ಟೂರ್ನಿಗಳಲ್ಲಿ ಆಡಲು ಮುಂದಾಗಿದ್ದಾರೆ. ಆದರೆ ಇದಕ್ಕೆ BCCI ಅನುಮತಿ ನೀಡುತ್ತದೆಯೇ ಎಂದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯಲ್ಲಿ ವಿಶ್ವಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು.
ಬೆಳಗಾವಿ ಜಿಲ್ಲೆಯ ನಿಪಾಣಿ ತಾಲೂಕಿನ ಶಿವಶಂಕರ್ ಜೊಲ್ಲೆ ಶಾಲಾ ಮೈದಾನದಲ್ಲಿ ಸಾಮೂಹಿಕ ಯೋಗಾಭ್ಯಾಸಕ್ಕೆ ಸ್ವಾಮೀಜಿಗಳು ಹಾಗೂ ವಿವಿಧ ಗಣ್ಯ ವ್ಯಕ್ತಿಗಳು ಮರದ ಸಸಿಗೆ ನೀರುಣಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವಿದ್ಯಾರ್ಥಿಗಳು ಜ್ಞಾನ, ಭಕ್ತಿ, ಆಸನ, ಪ್ರಾಣಾಯಾಮ ಮತ್ತು ವಿವಿಧ ಯೋಗ, ತಪಾಸನ, ಭದ್ರಾಸನ, ವಜ್ರಾಸನ, ಶಿವಾಸನ, ಕಪಾಲ್ ಭಾತಿ ಹಲವಾರು ಯೋಗಗಳನ್ನು ವಿದ್ಯಾರ್ಥಿಗಳು ಹಾಗೂ ಜನಪ್ರತಿನಿಧಿಗಳು ಪ್ರದರ್ಶಿಸಿದರು. ಹುಷಾರು ಬೆಳ್ತಾ ಕೆಳಗೆ ಕಾಲಿರ್ಸಾಯ್ತಾರೆ ಕೆಳಗೆ ಕುರ್ಚಿ ಹಾಂ ಪಾದ ಮುಳಿಸ್ಕೊಳಿ ಸಮಯ ಚಾರ್. ಕಲಬುರಗಿ ಜಿಲ್ಲೆಯ ಜೇವರ್ಗಿಯಲ್ಲಿ ಯೋಗಾಭ್ಯಾಸ ಮಾಡಲಾಯಿತು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಗುರುಕುಲ್ ಶಾಲಾ ಆವರಣದಲ್ಲಿ ಜೇವರ್ಗಿಯ ಪತಂಜಲಿ ಯೋಗ ಸಮಿತಿ ಹಾಗೂ ಭಾರತ ಸ್ವಾಭಿಮಾನ ಟ್ರಸ್ಟ್ ಮತ್ತು ಗುಲ್ಬರ್ಗಾ ರೆಡ್ ಕ್ರಾಸ್ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ 5ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಆಚರಣೆಯಲ್ಲಿ ಕದಂಬ, ಶ್ರೀ ಸಾಯಿ, ನೂರೊಂದೇಶ್ವರ, ದಾನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಹಲವಾರು ಶಾಲಾ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು.